ಸ್ನೇಹಿತರೆ, ಧೀರುಭಾಯಿ ಗ್ರೂಪ್ಸ್ ಎಂಬುದು ಭಾರತದ ಒಂದು ಪ್ರಮುಖ ಬಂಡವಾಳಶಾಹಿ ಸಂಸ್ಥೆ. ಇದರ ಸಂಸ್ಥಾಪಕರು ಧೀರಜ್ ಲಾಲ್ ಹೀರಚಂದ್ ಅಂಬಾನಿ. ಇವರನ್ನು ಗೌರವದಿಂದ ಧೀರುಭಾಯಿ ಅಂಬಾನಿ ಎಂದೇ ಕರೆಯಲಾಗುತ್ತಿತ್ತು. ಭಾರತದ ಬಹುದೊಡ್ಡ ಉದ್ಯಮಿ ಎಂದು ಹೆಸರಾದ ಇವರು 1977ರಲ್ಲಿ ಖ್ಯಾತ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಥಾಪಿಸಿದರು. ಮುಂದೆ ಈ ರಿಲಯನ್ಸ್ ಗ್ರೂಪ್ ರಿಲಯನ್ಸ್ ಕ್ಯಾಪಿಟಲ್, ರಿಲಯನ್ಸ್ ಕಮ್ಯುನಿಕೇಷನ್ಸ್, ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ರಿಲಯನ್ಸ್ ಪವರ್ ಎಂಬ ಶಾಖೆಗಳಲ್ಲಿ ವಿಭಜನೆಯಾಗಿ ಭಾರತದ ಯಶಸ್ವಿ ಹಾಗೂ ಜನಪ್ರಿಯ ಉದ್ಯಮ ಎಂಬ ಹೆಗ್ಗಳಿಕೆ ಪಡೆದದ್ದು ಇವತ್ತಿಗೆ ಇತಿಹಾಸ. ಮುಖೇಶ್ ಅಂಬಾನಿ ಹಾಗೂ ಅನಿಲ್ ಅಂಬಾನಿ ಧೀರುಭಾಯಿರ ಮಕ್ಕಳು. ಧೀರುಭಾಯಿ ಕಣ್ಮರೆಯಾದಾಗ ಕುಟುಂಬದಲ್ಲಿ ಉದ್ಯಮದ ಒಡೆತನದ ಬಗ್ಗೆ ತಗಾದೆ ಎದ್ದಾಗ ಧೀರುಭಾಯಿರ ಪತ್ನಿ ಕೋಕಿಲಾಬೇನ್ ಮಧ್ಯಸ್ಥಿಕೆ ವಹಿಸಿ ರಿಲಯನ್ಸ್ನ ಒಟ್ಟು ವ್ಯವಹಾರವನ್ನ ಇಬ್ಬರು ಮಕ್ಕಳಲ್ಲಿ ಸಮಾನವಾಗಿ ಹಂಚಿದರು. ಆಗ ಹಿರಿಮಗ ಮುಖೇಶ್ ಅಂಬಾನಿಗೆ ರಿಲಯನ್ಸ್ ಇಂಡಸ್ಟ್ರಿಯ ಒಂದು ಭಾಗದ ಜೊತೆ ರಿಲಯನ್ಸ್ನ ಇಂಡಿಯನ್ ಪೆಟ್ರೋಕೆಮಿಕಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಒಡೆತನವು ಹಾಗೂ ಕಿರಿಮಗ ಅನಿಲ್ ಅಂಬಾನಿಗೆ ರಿಲಯನ್ಸ್ ಇಂಡಸ್ಟ್ರಿಯ ಉಳಿದರ್ಧ ಭಾಗದ ಒಡೆತನದ ಜೊತೆ ಅದರ ಟೆಲಿಕಾಂ ಶಾಖೆಯ ಒಂದಷ್ಟು ಭಾಗವು ಹಾಗೂ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಹಣಕಾಸಿನ ಸೇವೆಗಳು ಪವರ್ ಹಾಗೂ ಅದರ ಇನ್ಫ್ರಾಸ್ಟ್ರಕ್ಚರ್ನ ಒಟ್ಟು ಲಾಭದಲ್ಲಿ ಅರ್ಧ ಪಾಲು ದಕ್ಕಿತು. ಈ ರಿಲಯನ್ಸ್ನ ಹಿನ್ನೆಲೆ ನೋಡುವುದಾದರೆ ಇದು ಧೀರುಭಾಯಿರಿಂದ ಮೊಟ್ಟ ಮೊದಲಿಗೆ 1959ರಲ್ಲಿ ಗುಜರಾತ್ನ ನರೋಡಾದಲ್ಲಿ ಸಣ್ಣ ನೂಲು ತಯಾರಿಕಾ ಉದ್ಯಮವಾಗಿ ಶುರುವಾದ ಘಟಕ. ನಂತರ ಇದು ದೇಶದ ಉನ್ನತ ಫ್ಯಾಬ್ರಿಕ್ ಕ್ಲೋತಿಂಗ್ನ ಮಳಿಗೆಯಾಗಿ ಬೆಳವಣಿಗೆ ಕಂಡಿತು. 1957ರಲ್ಲಿ ಫ್ರಾನ್ಸ್ ಮೂಲದ ಎ ಬೇಸಸ್ ಆ್ಯಂಡ್ ಕೋ ಆಡೆನ್ ಎಂಬ ಸಂಸ್ಥೆಯೊಂದಿಗೆ ಕರಾರು ಮುಗಿದ ಕಾರಣ ಭಾರತಕ್ಕೆ ಮರಳಿದ ಧೀರುಭಾಯಿ ಬಾಂಬೆಯ 500 ಚದರಡಿಯ ಜಾಗವೊಂದರಲ್ಲಿ ಮೊದಲು ತಮ್ಮ ನೂಲು ಟ್ರೇಡಿಂಗ್ ಸಂಸ್ಥೆ ತೆರೆಯಲು ಯೋಜಿಸಿದರು. 1969ರ ಹೊತ್ತಿಗೆ ರಿಲಯನ್ಸ್ ಭಾರತದ ಅತಿದೊಡ್ಡ ಟೆಕ್ಸ್ಟೈಲ್ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆ ಗಳಿಸಿ ಆಗ ಇದ್ದ ಓನ್ಲಿ ವಿಮಲ್ ಎಂಬ ಟೆಕ್ಸ್ಟೈಲ್ ಬ್ರ್ಯಾಂಡ್ನ ಸಶಕ್ತ ಸ್ಪರ್ಧಿ ಎನಿಸಿಕೊಂಡಿತು. ಈ ಓನ್ಲಿ ವಿಮಲ್ ಕೂಡ ಧೀರುಭಾಯಿರ ಸಂಬಂಧಿ ವಿಮಲ್ ಅಂಬಾನಿಯವರ ಟೆಕ್ಸ್ಟೈಲ್ ಉದ್ಯಮವಾಗಿತ್ತು. 1977ರಲ್ಲಿ ರಿಲಯನ್ಸ್ ಮೊದಲ ಬಾರಿಗೆ ಭಾರತದ ಷೇರು ಮಾರುಕಟ್ಟೆ ಪ್ರವೇಶಿಸಿ ತನ್ನ ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ವ್ಯವಹಾರಕ್ಕಿಳಿಯಿತು. ರಿಲಯನ್ಸ್ ಬಹುಬೇಗನೆ ಹೂಡಿಕೆದಾರರ, ಷೇರುದಾರರ ಹಾಗೂ ರಿಟೈಲ್ ಉದ್ದಿಮೆಗಳನ್ನು ಆಕರ್ಷಿಸಿ ಲಾಭದಾಯಕ ಹೂಡಿಕೆಯ ಕೇಂದ್ರವಾಯಿತು. ಇದರ ಷೇರುಗಳು 7 ಪಟ್ಟು ಅತ್ಯಧಿಕ ಲಾಭಾಂಶದಲ್ಲಿ ಬಿಕರಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ಹೊಸ ದಾಖಲೆ ಬರೆದವು. 1999ರಲ್ಲಿ ಭಾರತದ ಹಜೀರಾ ಪ್ಲಾಂಟ್ ಉದ್ಯಮದ ಜೊತೆ ಹೆಜ್ಜೆ ಹಾಕಿದ ರಿಲಯನ್ಸ್ ತನ್ನ ಮೊಟ್ಟಮೊದಲ ಪೆಟ್ರೋಲಿಯಂ ಘಟಕವನ್ನು ಸಹ ತೆರೆಯಿತು. ಈ ಹೊತ್ತಿಗೆ ದೇಶದ ಅತಿದೊಡ್ಡ ಪಾಲಿಸ್ಟರ್ ಉತ್ಪಾದಕ ಘಟಕ ಎಂದೇ ರಿಲಯನ್ಸ್ ಖ್ಯಾತಿ ಪಡೆದಿತ್ತು. ಇದರ ಪೆಟ್ರೋಲಿಯಂ ಉದ್ಯಮ ಯಾವ ಮಟ್ಟದ ಯಶಸ್ಸು ಕಂಡಿತೆಂದರೆ 1999ರ ಹೊತ್ತಿಗಾಗಲೇ ದೇಶದಾದ್ಯಂತ 36 ಪೆಟ್ರೋಲ್ ಘಟಕಗಳನ್ನು ಹೊಂದಿದ್ದು ವಿಶ್ವದ ಅತ್ಯಂತ ಯಶಸ್ವಿ ಹಾಗೂ ಬೃಹತ್ ಪೆಟ್ರೋಲ್ ಘಟಕ ಎನಿಸಿಕೊಂಡಿತು. 2000ರಲ್ಲಿ ರಿಲಯನ್ಸ್ನ ಆಯಿಲ್ ಹಾಗೂ ಗ್ಯಾಸ್ ಘಟಕಗಳು ಸಹ ಮಾರುಕಟ್ಟೆಗೆ ಲಗೆ ಇಟ್ಟವು. 2002ರಲ್ಲಿ ಧೀರುಭಾಯಿರ ಮರಣದ ಬಳಿಕ ರಿಲಯನ್ಸ್ ಇನ್ಫೋಕಾಮ್ ಶಾಖೆಯು ತೆರೆಯಿತು. ಮೊಬೈಲ್ ಟೆಲಿಫೋನಿನಲ್ಲಿ ತನ್ನ ನೂತನ ಹೆಜ್ಜೆ ಇಟ್ಟ ರಿಲಯನ್ಸ್ ಪ್ರಾರಂಭದಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಗುರುತಿಸಿಕೊಂಡಿತು. 2008ರಲ್ಲಿ ರಿಲಯನ್ಸ್ನ ಹಲವು ಷೇರುಗಳು 4,000ಕ್ಕಿಂತ ಅಧಿಕ ಮೌಲ್ಯ ಹೊಂದಿದ್ದವು. ಆದರೆ 10 ವರ್ಷದೊಳಗೆ ಶಕ್ತಿಶಾಲಿ ಸ್ಪರ್ಧೆಯಿಂದಾಗಿ ಮಾರುಕಟ್ಟೆಯಲ್ಲಿ ಹೋರಾಡಲಾರದೆ ರಿಲಯನ್ಸ್ನ ಇವೇ ಷೇರುಗಳು 10 ರೂಪಾಯಿವರೆಗಿನ ಕುಸಿತವನ್ನು ಕಂಡವು. 2016ರಲ್ಲಿ ಮುಖೇಶ್ ಅಂಬಾನಿ ಸಹಭಾಗಿತ್ವದಲ್ಲಿ ಜಿಯೋ ಮೊಬೈಲ್ ಉದ್ದಿಮೆಯು ಸೊರಗಿದ್ದ ರಿಲಯನ್ಸ್ ಅನ್ನು ತುಸು ಮೇಲಕ್ಕೆತ್ತಿತು. ಆದರೆ ಮೊಬೈಲ್ ಸ್ಪರ್ಧೆಗಳಲ್ಲಿ ನೆಲಕಚ್ಚಿದ ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಕಮ್ಯುನಿಕೇಷನ್ 2018ರ ವೇಳೆಗೆ ಸಾಲದ ಹೊರೆ ಹೊತ್ತು ಷೇರು ಮಾರುಕಟ್ಟೆಯಲ್ಲಿ ಅತಿ ಕಳಪೆ ಮಟ್ಟವನ್ನು ತಲುಪಿತು. 2020ರ ಒಂದು ಸಂದರ್ಶನದಲ್ಲಿ ಸ್ವತಃ ಅನಿಲ್ ಅಂಬಾನಿ ತನ್ನ ಆದಾಯ ಶೂನ್ಯಕ್ಕಿಳಿದಿದೆ ಎಂದು ಹೇಳಿದ್ದರು. 3 ಚೀನಾ ಮೂಲದ ಬ್ಯಾಂಕುಗಳಿಗೆ ನಷ್ಟ ಭರಿಸಬೇಕಾಗಿ ಬಂದಾಗ ಅನಿಲ್ ಅಂಬಾನಿ ಸಹಭಾಗಿತ್ವದ ರಿಲಯನ್ಸ್ ಸುಮಾರು 713 ಮಿಲಿಯನ್ ತೆರಬೇಕೆಂದು ಅಮೆರಿಕದ ಕೋರ್ಟ್ ತೀರ್ಪು ನೀಡಿತು. ರಿಲಯನ್ಸ್ನ ಷೇರುಗಳ ಮೌಲ್ಯ ಕುಸಿಯಲು ಕಾರಣ ಹೂಡಿಕೆದಾರರ ತಿರಸ್ಕಾರ ಹಾಗೂ ಖರೀದಿದಾರರು ರಿಲಯನ್ಸ್ನ ಸ್ಟಾಕ್ಗಳನ್ನು ಕೊಳ್ಳಲು ವಿಮುಖರಾದದ್ದು. ಈಗ ರಿಲಯನ್ಸ್ ಮುಖೇಶ್ ಅಂಬಾನಿಯ ಸಹಭಾಗಿತ್ವದಲ್ಲಿ ಇನ್ನೂ ಕೂಡ ತನ್ನ ಗತಕಾಲದ ಗತ್ತನ್ನು ಉಳಿಸಿಕೊಂಡಿವೆಯಾದರೂ ಅನಿಲ್ ಅಂಬಾನಿ 2009ರಿಂದ ತಮ್ಮ ಒಡೆತನದ ರಿಲಯನ್ಸ್ ಶಾಖೆಯನ್ನು ಮೇಲೆತ್ತಲು ನಿರಂತರವಾಗಿ ಸೋಲುತ್ತಾ ಬಂದಿದ್ದಾರೆ ಎಂಬುದು ದುಃಖದ ಸಂಗತಿ. ಗೆಳೆಯರೇ, ಸರಿಯಾದ ಯೋಜನೆಯಿಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡರೆ ವ್ಯವಹಾರ ಯಾವ ದಿಕ್ಕಿನಲ್ಲಿ ಸಾಗಬಹುದು ಎನ್ನುವುದನ್ನು ವಿವರಿಸಲು ಈ ಕತೆ ಹೇಳಬೇಕಾಯಿತು. ಇದೇ ಕಾರಣ ಭಾರತದ ಅತ್ಯಂತ ನಂಬಿಕಸ್ಥ ಹಾಗೂ ಅತ್ಯುತ್ತಮ ಟ್ರೇಡಿಂಗ್ ಆ್ಯಪ್ ಅಪ್ಸ್ಟಾಕ್ಸ್ ಬಗ್ಗೆ ಇಂದು ನಿಮಗೆ ನಾವು ತಿಳಿಸಿಕೊಡುತ್ತೇವೆ. ಈ ಟ್ರೇಡಿಂಗ್ ಬ್ರೋಕರ್ ನೀಡುವ ಸಲಹೆ, ಸೂಚನೆ, ಇಂಡಿಕೇಟರ್ಗಳ ಮೂಲಕ ನೀವು ನಿಮ್ಮ ವ್ಯವಹಾರವನ್ನು ಲಾಭದಾಯಕವನ್ನಾಗಿಸಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾದರೆ ನೀವು ಒಂದು ಡಿಮ್ಯಾಟ್ ಖಾತೆ ಹೊಂದಿರಲೇಬೇಕು.
ನೀವು ಷೇರು ಮಾರುಕಟ್ಟೆಗೆ ಹೊಸವರಾದರೆ ಸಂಪೂರ್ಣವಾಗಿ ಉಚಿತ ಹಾಗೂ ಕಾಗದರಹಿತ ಡಿಮ್ಯಾಟ್ ಅಕೌಂಟ್ ಅನ್ನು ಅಪ್‌ಸ್ಟಾಕ್ಸ್ ನಲ್ಲಿ ತೆರೆಯಬಹುದು ಇನ್ನು ಅಕೌಂಟ್ ತೆರೆದ 20 ಅದೃಷ್ಟಶಾಲಿಗಳಿಗೆ ಗೀವವೇ ಮೂಲಕ ಟೀ-ಶರ್ಟ್ ಅನ್ನು ಉಚಿತವಾಗಿ ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುವುದು ಈ ಟೀ-ಶರ್ಟ್ ಗಳನ್ನು ಟೆಲಿಗ್ರಾಮ್ ಟ್ರೇಡಿಂಗ್ ಕಮ್ಯುನಿಟಿ ಮೂಲಕ ಆರಿಸಿ ನೀಡಲಾಗುತ್ತದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಮೂಲಕ ಗೂಗಲ್ ಫಾರ್ಮ್ ನಲ್ಲಿ ನಿಮ್ಮ ಸ್ವವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ ಇನ್ನು ಸೆಪ್ಟೆಂಬರ್ 30 ರಂದು ಟೀ-ಶರ್ಟ್ ಗೆದ್ದವರ ವಿವರಗಳನ್ನು ಅಂತಿಮಗೊಳಿಸಲಾಗುತ್ತದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಗೂಗಲ್ ಫಾರಂ ಲಿಂಕ್ ಟೆಲಿಗ್ರಾಮ್ ಲಿಂಕ್ ಹಾಗೂ ಅಪ್‌ಸ್ಟಾಕ್ಸ್ ಅಕೌಂಟ್ ಅನ್ನು ತೆರೆಯುವ ಲಿಂಕ್ ಅನ್ನು ನೀಡಲಾಗಿದೆ ಆದಷ್ಟು ಬೇಗ ಅಕೌಂಟ್ ತೆರೆದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಟೀ-ಶರ್ಟ್ ಅನ್ನು ನಿಮ್ಮದಾಗಿಸಿಕೊಳ್ಳಿ ಅದೇ ರೀತಿ ಕೂಡಲೇ ಅಪ್‌ಸ್ಟಾಕ್ಸ್ ನಲ್ಲಿ ಟ್ರೇಡಿಂಗ್ ಅನ್ನು ಆರಂಭಿಸಿ